ಸ್ನೇಹಿತರೆ, ವೆಲ್ಕಮ್ ಟು ಜ್ಞಾನದರ್ಶಿ. ನಾವಿವತ್ತು 30/9/2021 ಪ್ರಚಲಿತ ಘಟನೆಗಳನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ಯಾರಾದ್ರೂ ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ಘಟನೆಗಳತ್ತ ಗಮನ ಹರಿಸೋಣ. ಮೊದಲನೆಯ ಪ್ರಶ್ನೆ, ಜಪಾನ್ನ ನೂತನ ಪ್ರಧಾನಿಯಾಗಿ ಈ ಕೆಳಗಿನ ಯಾರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಫುಮಿಯೋ ಕಿಶಿರಾ. ಸ್ನೇಹಿತರೆ, ಜಪಾನ್ನ ನೂತನ ಪ್ರಧಾನಿಯಾಗಿ ಫುಮಿಯೋ ಕಿಶಿರಾರವರು ನೇಮಕವಾಗಿದ್ದಾರೆ. ಇವರು ಈ ಹಿಂದೆ ಇದ್ದಂತಹ ಯಶೋ ಎದೆ ಶುಂಗರವರ ಸ್ಥಾನವನ್ನ ತುಂಬಿದ್ದಾರೆ. ಇನ್ನು ನಿಮಗೆ ಗೊತ್ತಿದೆ ಸ್ನೇಹಿತರೆ, ಜಪಾನ್ ಅತ್ಯಂತ ಚಿಕ್ಕ ಕಂಟ್ರಿಯಾಗಿದ್ದು ಇದು ಏಷ್ಯಾದಲ್ಲಿಯೇ ಕಂಡುಬರುವಂತಹದ್ದು ಮತ್ತು ಅಭಿವೃದ್ಧಿ ಹೊಂದಿದ ದೇಶವಾಗಿದೆ. ಜಪಾನ್ನ ರಾಜಧಾನಿ ಟೋಕಿಯೋ ಸೂರ್ಯ ಉದಯಿಸುವ ನಾಡು ಅಂತ ಕೇಳಲಾಗುತ್ತೆ. ಇಲ್ಲಿನ ಅತಿ ಎತ್ತರದ ಪರ್ವತ ಯಾವುದು ಅಂದ್ರೆ ಮೌಂಟ್ ಫ್ಯೂಜಿ ಆಗಿದೆ. ಇದೊಂದು ಜ್ವಾಲಾಮುಖಿಯಿಂದ ಆದಂತಹ ಒಂದು ಇದೆ. ಇನ್ನು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ನಲ್ಲಿ ಮೊದಲನೇ ಸ್ಥಾನವನ್ನ ಇದು ಪಡೆದುಕೊಂಡಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಭೂಮಿಯಿಂದ ಆಕಾಶಕ್ಕೆ ನೆಗೆಯುವ ಸರ್ಫೇಸ್ ಟು ಏರ್ ಮಿಷನ್ ಅಗ್ನಿ ಇದನ್ನ ಈ ಕೆಳಗಿನ ಯಾವುದು ಯಶಸ್ವಿಯಾಗಿ ಪರೀಕ್ಷಿಸಿತು? ಇದಕ್ಕೆ ಸರಿಯಾದ ಉತ್ತರ DRDO. ಸ್ನೇಹಿತರೆ, ನಿಮಗೆ ಗೊತ್ತಿದೆ DRDO ಇತ್ತೀಚೆಗೆ ಅಗ್ನಿ ಎನ್ನುವಂತಹ ಸರ್ಫೇಸ್ ಟು ಏರ್ ಮಿಷನ್ ಎನ್ನುವಂತಹದನ್ನ ಯಶಸ್ವಿಯಾಗಿ ಒಡಿಶಾದ ವೀಲರ್ ದ್ವೀಪದ ಬಳಿ ಪರೀಕ್ಷಿಸಿದೆ. ಇನ್ನು DRDO ಬಗ್ಗೆ ನಿಮಗೆ ಗೊತ್ತಿರಲಿ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಆಗಿದೆ. ಇದನ್ನ 1958 ಸ್ಥಾಪನೆ ಮಾಡಲಾಗುತ್ತೆ. ಇದರ ಅಧ್ಯಕ್ಷರು ಸತೀಶ್ ರೆಡ್ಡಿ ಆಗಿದ್ದಾರೆ. ಇನ್ನು ಇತ್ತೀಚೆಗೆ ಆಕಾಶ್ ಎನ್ಜಿ ಮಿಷನ್ ಅನ್ನ ಇದು ಪರೀಕ್ಷಿಸಿತ್ತು. ರಕ್ಷಕ್ ಎನ್ನುವಂತಹ ಆಂಬುಲೆನ್ಸ್ ಬೈಕ್ ಅನ್ನ ಇದು ಸಂಶೋಧಿಸಿದೆ. 2DG ಎನ್ನುವಂತಹ ಕರೋನಾ ಔಷಧಿಯನ್ನು ಕೂಡ ಇದು ಕಂಡುಹಿಡಿದಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ವಿಶ್ವ ಹೃದಯ ದಿನವನ್ನ ಎಂದು ಆಚರಿಸಲಾಗುತ್ತದೆ? ವರ್ಲ್ಡ್ ಆರ್ಟ್ ಡೇ. ಇದಕ್ಕೆ ಸರಿಯಾದ ಉತ್ತರ September 29. September 29 ಪ್ರತಿ ವರ್ಷ ವಿಶ್ವ ಹೃದಯವೆಂದು ಆಚರಿಸಲಾಗುತ್ತದೆ. ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಹಾಗೂ ಹೃದಯಕ್ಕೆ ಸಂಬಂಧಿಸಿದ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಇದನ್ನ ಆಚರಣೆ ಮಾಡಲಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಈ ವರ್ಷದ ಹೃದಯದ ದಿನದ ಥೀಮ್ ಏನಪ್ಪಾ ಅಂದ್ರೆ ಯೂಸ್ ಆರ್ಟ್ ಟು ಕನೆಕ್ಟ್ ಆಗಿದೆ ಸ್ನೇಹಿತರೆ. ತುಂಬಾ ಚೆನ್ನಾಗಿದಲ್ಲ, ಯೂಸ್ ಆರ್ಟ್ ಟು ಕನೆಕ್ಟ್ ಆಗಿದೆ. ಇನ್ನು ನಾವು ಪ್ರಮುಖ ದಿನಗಳನ್ನ ನೋಡೋದಾದ್ರೆ ಅದು ಇದೇ ತಿಂಗಳವಾದ್ರೆ ವರ್ಲ್ಡ್ ಟೂರಿಸಂ ಡೇ September 27, ವರ್ಲ್ಡ್ ರಿವರ್ ಡೇ September 26, ಅಂತ್ಯೋದಯ ದಿವಸ September 25 ಆಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಆಸ್ಟ್ರೋವಾ ಓಪನ್ 2021 ಪ್ರಶಸ್ತಿಯನ್ನ ಪಡೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸಾನಿಯಾ ಮಿರ್ಜಾ, ಜಾಂಗ್ ಶುಹಾಂಗ್. ಸ್ನೇಹಿತರೆ, ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದಾದ್ರೆ ನಮ್ಮ ಭಾರತೀಯರಾದಂತಹ ಸಾನಿಯಾ ಮಿರ್ಜಾ ಇದನ್ನ ಗೆದ್ದಿದ್ದಾರೆ. ಆ ಕಾರಣದಿಂದ ಇದು ಇಂಪಾರ್ಟೆಂಟ್. ಇದನ್ನ ಗೆದ್ದಿರೋರು ಯಾರು ಅಂದ್ರೆ ಸಾನಿಯಾ ಮಿರ್ಜಾ ಮತ್ತು ಅವರ ಜೊತೆಯ ಆಟಗಾರ್ತಿ ಚೀನಾದ ಜಾಂಗ್ ಶುಹಾಂಗ್ ಅವರು ಈ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಅದರಿಂದ ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನು ಕೆಲ ಪ್ರಮುಖ ಆಟಗಳು ಮತ್ತು ವಿಜೇತರನ್ನು ನೋಡೋದಾದ್ರೆ US ಓಪನ್ ನಲ್ಲಿ ಯಮಾ ರಡ್ಕಾನ್ ಮಹಿಳಾ ವಿಭಾಗದಲ್ಲಿ ವಿಜೇತರಾಗಿದ್ದಾರೆ. ವರ್ಲ್ಡ್ ಫೋಟೋಗ್ರಾಫರ್ ಆಫ್ ದಿ ಇಯರ್ ಅವಾರ್ಡ್ ಅನ್ನ ಯಾರು ಪಡ್ಕೊಂಡಿದ್ದಾರೆ ಅಂದ್ರೆ ಎಲಿನೆ ಜಾನ್ರೋ ಪರ್ಟಿನೆ ಪಡೆದುಕೊಂಡಿದ್ದಾರೆ. ಇನ್ನು ಆನ್ಲೈನ್ ಚೆಸ್ ಗೇಮ್ ಅನ್ನ ಅವಂತಿಕಾ ಅಗರ್ವಾಲ್ ರವರು ಗೆದ್ದಿದ್ದಾರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, September 28, 2021 ಭಗತ್ ಸಿಂಗ್ ರವರ ಎಷ್ಟನೇ ಜಯಂತಿಯನ್ನು ಆಚರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 114. 114ನೇ ಭಗತ್ ಸಿಂಗ್ ರವರ ಜಯಂತಿಯನ್ನ ಇತ್ತೀಚೆಗೆ ಆಚರಣೆ ಮಾಡಲಾಯಿತು. ಇವರು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಸ್ವಾತಂತ್ರ್ಯ ಹೋರಾಟಗಾರರು, ಅದರಲ್ಲಿಯೂ ಕ್ರಾಂತಿಕಾರಿ ಹೋರಾಟಗಾರರು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಎಷ್ಟು ಜನರಿಗೆ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ 11. ಸ್ನೇಹಿತರೆ, CSIR ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇದು ಇತ್ತೀಚೆಗೆ 11 ಜನರಿಗೆ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. CSIR ಪ್ರತಿ ವರ್ಷ 45 ಒಳಗಿನ ವಿಜ್ಞಾನಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, CSIR ಇತ್ತೀಚೆಗೆ September 25 80ನೇ ವರ್ಷಾಚರಣೆಯನ್ನು ಆಚರಿಸಿಕೊಂಡಿತು. ಈ ಸಮಯದಲ್ಲಿ ಉಪರಾಷ್ಟ್ರಪತಿಯಾದ ವೆಂಕಯ್ಯ ನಾಯ್ಡು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ರು. ನಿಮಗೆ ಗೊತ್ತಿರಲಿ, CSIR ಅಂದ್ರೆ ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಆಗಿ ಇದನ್ನ September 25 ಸ್ಥಾಪನೆ ಮಾಡಲಾಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾವ ರಾಜ್ಯ ಸರ್ಕಾರ ಸಮರ್ಪಣ್ ಪೋರ್ಟಲ್ ಶುರು ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಹರಿಯಾಣ.
ಹರಿಯಾಣ ಇತ್ತೀಚೆಗೆ ಸಮರ್ಪಣ್ ಎನ್ನುವಂತಹ ಪೋರ್ಟಲ್ ಅನ್ನು ಶುರು ಮಾಡಿದೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ನೆನಪಿಗಾಗಿ ಇದನ್ನ ಶುರು ಮಾಡಿದೆ ಸ್ನೇಹಿತರೆ. ಇದರ ಉದ್ದೇಶ ಏನಂದ್ರೆ ಯುವಕರು ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳಲು ಅನುವು ಮಾಡಿಕೊಡುವಂತಹ ಒಂದು ಪೋರ್ಟಲ್ ಇದಾಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾವ ಆಟಗಾರ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾನೆ? ಇದಕ್ಕೆ ಸರಿಯಾದ ಉತ್ತರ ಮೊಹಿಮ್ ಅಲಿ. ಇಂಗ್ಲೆಂಡ್ನ ಆಲ್ರೌಂಡರ್ ಪ್ಲೇಯರ್ ಆಗಿರುವಂತಹ ಮೊಹಿಮ್ ಅಲಿರವರು ಇತ್ತೀಚೆಗೆ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ, ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ, ಇತ್ತೀಚೆಗೆ T20 ಕ್ರಿಕೆಟ್ ಕ್ಯಾಪ್ಟನ್ಶಿಪ್ ಅನ್ನು ಬಿಡುವುದಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ಕ್ಯಾಮರನ್ ವೈಟ್ ರವರು ಕೂಡ ಇತ್ತೀಚೆಗೆ ಅವರು ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಲಸಿತ್ ಮಲಿಂಗ, ಇವರು ಶ್ರೀಲಂಕಾದವರಾಗಿದ್ದು ಇವರು ಕೂಡ ಇತ್ತೀಚೆಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾವುದು T20 ವಿಶ್ವಕಪ್ನ ಥೀಮ್ ಆಂಥಮ್ ಅನ್ನು ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ICC. ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇತ್ತೀಚೆಗೆ ಥೀಮ್ ಆಫ್ ಆಂಥಮ್ ಬಿಡುಗಡೆ ಮಾಡಿದ್ದು ಇದನ್ನ ಅಮಿತ್ ತ್ರಿವೇದಿ ಅವರು ಬರೆದಿದ್ದಾರೆ. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿರಲಿ ICC 1909 ಸ್ಥಾಪಿತವಾಗುತ್ತದೆ. ಇದು ದುಬೈನಲ್ಲಿದೆ, ಇದರ ಕೇಂದ್ರ ಕಚೇರಿ ದುಬೈನಲ್ಲಿದೆ. ಗ್ರೇಗ್ ಬ್ರಾಕ್ಲೆ ಇದರ ಅಧ್ಯಕ್ಷರಾದ್ರೆ CEO ಜಿಯೋ ಅಲರ್ಡೆನ್ಸ್ ಆಗಿದ್ದಾರೆ. ಸ್ನೇಹಿತರೆ, ಇನ್ನು ನಾವು ನಿಮಗಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೀವಿ, ಅದಕ್ಕೆ ನೀವು ಆನ್ಸರ್ ಅನ್ನು ಮಾಡಿ ಸ್ನೇಹಿತರೆ. ಇವತ್ತಿನ ಪ್ರಶ್ನೆ, ವಿಶ್ವ ಹೃದಯ ದಿನವನ್ನ ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಿದ್ದೇವೆ. ಸ್ನೇಹಿತರೆ, 21ನೇ ತಾರೀಕಿಂದ ಇಲ್ಲಿಯವರೆಗೂ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಗ್ಯಾಪ್ ಕೊಟ್ಟಿದ್ವಿ. ಆ ಗ್ಯಾಪ್ ಅನ್ನ ಫಿಲ್ ಮಾಡುವ ಸಲುವಾಗಿ ಇಂದು ಸಾಯಂಕಾಲ 8 ದಿನದ ಒಂದು ಕರೆಂಟ್ ಅಫೇರ್ಸ್ ನ ಒಂದು ವಿಡಿಯೋ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೇವೆ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ.